ಎಲ್ಲರಿಗೂ ನಮಸ್ಕಾರ. ಈಗ ಶಿವಾಜಿ ಸುರತ್ಕಲ್ನ ಹ್ಯಾಶ್ ಟ್ಯಾಗ್ ರಮೇಶ್ ಅರವಿಂದ್ 103 ಅಂತ ಆಗ್ತಾ ಇದೆ. ಅಂದರೆ ಕನ್ನಡದಲ್ಲಿ 103 ಚಿತ್ರಗಳಾಗಿದೆ. ನಾವು ತಮಿಳು ತೆಲುಗುಲ್ಲ ಇನ್ನೂ ಒಂದು 45 ಮಾಡಿದ್ದೀವಿ. ಬಟ್ ಕನ್ನಡದಲ್ಲಿ 103 ಚಿತ್ರಗಳು ಅಂದರೆ ನೆನೆಸ್ಕೊಂಡೆ ನೋಡಿ, ಶುರುವಾಗಿದ್ದು ಸುಂದರ ಸ್ವಪ್ನಗಳು, ನಾನು ಫಸ್ಟ್ ಆಕ್ಟ್ ಮಾಡಿದ್ದು ಮೌನಗೀತೆ ಗೀತಪ್ರಿಯ, ರಿಲೀಸ್ ಆಗಿದ್ದು ಸುಂದರ ಸ್ವಪ್ನಗಳು. ಅಲ್ಲಿಂದ ಇಲ್ಲಿವರೆಗೂ ಈ ಇಡೀ ಪಯಣ, ನೆನ್ನೆ ಈ ಡಾಕ್ಟರೇಟ್ ಅನ್ನೋ ಇದಾಗಲಿ ಅವಾರ್ಡ್ ಆಗಲಿ ಎಲ್ಲದಕ್ಕೂ ಕಾರಣ ಏನು ಅಂತ ನೆನ್ನೆ ಯೋಚನೆ ಮಾಡಿದಾಗ ನಾನು ಆಗಲೇ ನೆನ್ನೆ ಟಿ ವಿಲಿ ಹೇಳ್ಬಿಟ್ಟಿದ್ದೀನಿ. ನನಗೆ ಅನಿಸಿದ್ದು 3 ವಿಷಯಗಳು. ಒಂದು, ಸಿನಿಮಾಗೆ ಥ್ಯಾಂಕ್ಸ್ ಹೇಳಬೇಕು, ಎಲ್ಲವನ್ನು ಕೊಟ್ಟಿದ್ದು ಸಿನಿಮಾ. ಅದಕ್ಕೆ ಎರಡನೇದು ನಮ್ಮ ಕುಟುಂಬದವರು, ಅವ್ರ ಸಪೋರ್ಟ್ ಇಲ್ಲದೆ ಇಲ್ಲಿ ಏನು ಮಾಡೋಕ್ಕಾಗ್ತಾರೆ. ಮೂರನೇದು ಭಾಳ ಭಾಳ ಮುಖ್ಯವಾಗಿದ್ದು ನೀವು ಸರ್. ಹೆಂಗೆ ಸರ್ 103 ಚಿತ್ರ ಆಗುತ್ತೆ? ಹೆಂಗೆ ಸರ್ 30 ವರ್ಷ ಒಬ್ಬ ಇರೋಕ್ಕಾಗುತ್ತೆ? ಫಸ್ಟ್ ಏನೋ ಕೆಲವು ಫಿಲ್ಮ್ಸ್ ಮಾಡಿದೆ, ನೀವು ಸರಿ ಒಪ್ಕೊಂಡ್ರಿ, ಹಾಂ ರಮೇಶ್ ಬೇಷ್ ಅಂದ್ರಿ. ಮತ್ತೆ ಇನ್ನು ಕೆಲವು ಫಿಲ್ಮ್ಸ್ ಮಾಡಿದೆ, ಅಲ್ಲಿ 10 ವರ್ಷ ಆಗೋಯ್ತು. ಆಮೇಲೆ ಮಂದಾರ ಹೂವ ಅದು ಇದು ಉಲ್ಟಾ ಪಲ್ಟಾ ಶುರು ಆಯಿತು, ಮತ್ತೆ ಜೊತೆಗಿದ್ರಿ. ಆದರೆ ನೀವು ಜೊತೆ ಇರೋದ್ರಿಂದ 3 ವರ್ಷ 30 ವರ್ಷ ಆಗಿದೆ ಹೊರತು, ಮಧ್ಯದಲ್ಲಿ ಯಾವತ್ತು ಬೇಕಾದ್ರೂ ನೀವು ನನ್ನ ಕೈ ಬಿಡುವುದಾಯಿತು. ನೀವು ಇರಲಿಲ್ಲ ಅಂದರೆ ನಾನೇನು ಸರ್ ಇರೋಕ್ಕೆ ಸಾಧ್ಯ? ಹಾಗಾಗಿ ದಿ ಫಸ್ಟ್ ಥ್ಯಾಂಕ್ಸ್, ದ ರಿಯಲ್ ಥ್ಯಾಂಕ್ಸ್, ಕರೆಕ್ಟಾಗಿ ಲಾಜಿಕಲಾಗಿ ಯೋಚನೆ ಮಾಡಿ ನೋಡಿದ್ರೆ ನಿಮಗೆ ಸಲ್ಲಬೇಕು. ಹಾಗೆ ನನ್ನ ಜೊತೆಗೆ 1 ವರ್ಷ ಆಯ್ತಿದ್ರಿ, ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಹೀಗೆ ಜೊತೆಗಿರಿ, ನಮ್ಮ ಮುಂದಿನ ಪ್ರಯತ್ನಕ್ಕೂ ಜೊತೆಗಿರಿ. ಇದು ಶಿವಾಜಿ ಸುರತ್ಕಲ್ 2, ಆಗಲೇ ಶಿವಾಜಿ ಸುರತ್ಕಲ್ 1 ನೋಡಿದಿರಿ, ನಿಮಗೆ ಗೊತ್ತಿದೆ. ಅದೇ ಕ್ಯಾರೆಕ್ಟರ್, ಅವನು ಅದೇ ಕ್ಯಾರೆಕ್ಟರ್ ಇನ್ನೊಂದು ಕೇಸ್ನಾಗ ಸಾಲ್ವ್ ಮಾಡ್ತಾನೆ. ಕೆಲವು ವರ್ಷಗಳು ಉರುಳಿದೆ ಆ ಕ್ಯಾರೆಕ್ಟರ್ಗೂ, ಆ ಕೇಸ್ಗೂ ಈ ಕೇಸ್ಗೂ ಮಧ್ಯೆ. ಇದು ಕೇಸ್ ನಂಬರ್ 131. ಹಾಗಾಗಿ ಅದರಲ್ಲಿ ಏನೇ ನೀವು ನೋಡಿ ನಿರೀಕ್ಷೆ ಪಡ್ತೀರೋ ಅದೆಲ್ಲವೂ ಇದೆ, ಪ್ಲಸ್ ಇನ್ನೂ ಕೆಲವು ಅದ್ಭುತವಾದ ವಿಷಯಗಳಿದೆ. ನೀವು ಶಿವಾಜಿಯಲ್ಲಿ ಒಂದು ರಿಸಾರ್ಟಲ್ಲಿ ನಡೀತು ಅಷ್ಟೇ, ಬಟ್ ಶಿವಾಜಿ 2 ಆ ಥರ ಅಲ್ಲ. ಅದು ಸೂರತ್ಕಲ್ಗೆ ಹೋಗುತ್ತೆ, ಉಡುಪಿಗೆ ಹೋಗುತ್ತೆ, ಮಂಗಳೂರಿಗೆ ಹೋಗುತ್ತೆ, ಶಿವಮೊಗ್ಗಗೆ ಹೋಗುತ್ತೆ, ಎಲ್ಲ ಕಡೆ ಶೂಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಮಚ್ ಬಿಗ್ಗರ್ ಫಿಲ್ಮ್. ಆ್ಯಂಡ್ ಆಕಾಶ್, ಅಫ್ಕೋರ್ಸ್, ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ, ಒನ್ ಆಫ್ ದಿ ಮೋಸ್ಟ್ ಎಫಿಷಿಯಂಟ್ ಡೈರೆಕ್ಟರ್ಸ್ ಹ್ಯಾವ್ ಸೀನ್. ನಾನು ಭಾಳ ಖುಷಿಯಾಗುತ್ತೆ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಫಾರ್ ಇಸ್ ಇಂಟೆಲಿಜೆಂಟ್, ಶಾರ್ಪ್ ಮೈಂಡ್, ಆ ಕಮಿಟ್ಮೆಂಟು, ಡೆಡಿಕೇಶನ್, ಹ್ಯುಮಿಲಿಟಿ ಎಲ್ಲವೂ ಡೈರೆಕ್ಟರ್ಲಿದೆ. ಭಾಳ ನೀಟಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಅವ್ರು ಕರೆಕ್ಟಾಗಿ ಅನೂಪ್ ಅಂತ ಕನಸುಗಾರ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಅನೂಪ್ ಬಂದು ಒಂದು ಸ್ಟುಡಿಯೋ ಕಟ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಬೆಂಗಳೂರಲ್ಲೊಂದು ಒಳ್ಳೆ ಸಿನಿಮಾ ಸ್ಟುಡಿಯೋ ರೆಡಿ ಆಗುತ್ತೆ ಅನೂಪಿಂದ. ಥ್ಯಾಂಕ್ ಯು ಅನೂಪ್, ಭಾಳ ನೀಟಾಗಿ ಮಾಡ್ತಾಯಿದ್ರ ಕೆಲಸಗಳನ್ನು. ನಾನು ನಾಜರು ತುಂಬ ಹಳೆ ಫ್ರೆಂಡ್ಸು. 25-30 ವರ್ಷದಿಂದ ನಾನು ನಾಜರು ಒಂದು ಫಿಲ್ಮ್, ನಾನು ನಾಜರ್ ಸಾರು ಕಮಲ್ ಸರ್ ಶುರು ಮಾಡಿದ್ವಿ. ವಿ ಸ್ಪೆಂಡ್ ಸಮ್ 8 ಡೇಸ್ ಇನ್ ಕೊಚ್ಚಿನ್. ಅದರ್ವೈಸ್ ನಾವು 3 ಜನ ಈವ್ನಿಂಗ್ ಸೇರ್ತಿದ್ದಾಗ ಕಮಲ್ ಸರ್, ನಾನು, ನಾಜರ್, ವಾಟ್ ಫನ್ ವಿ ಹ್ಯಾಡ್ ಇನ್ ದ ಬೋಟ್. ಅಂಡ್ ಸೋ ಬ್ಯೂಟಿಫುಲ್. ಅನ್ಫಾರ್ಚುನೇಟ್ಲಿ ಫಿಲ್ಮೇ ಸ್ಟಾಪ್ ಆಗೋಯ್ತು. ಹಾಗಾಗಿ ಆಮೇಲೆ ಅವ್ರ ಜೊತೆ ವರ್ಕ್ ಮಾಡೋಕ್ಕಾಗಲಿಲ್ಲ. ಅವ್ರು ಫಸ್ಟ್ ಡೈರೆಕ್ಟ್ ಮಾಡಿದ ಫಿಲ್ಮು ನಾನು ಪ್ರೀಮಿಯರ್ ಶೋ ನೋಡಿದ ನೆನಪಿದೆ. ನಾನು ಡೈರೆಕ್ಟ್ ಮಾಡೋದು ಉತ್ತಮಲ್ಲ, ಅದ್ಭುತವಾದ ಒಂದು ಪಾತ್ರ ನಾಜರ್ ಅವರು ಮಾಡಿದರು. ಹಾಗಾಗಿ ನೋಯಿ ಫ್ರಮ್ ಲಾಂಗ್ ಟೈಮ್. ಬಹಳ ಬಹಳ ಪ್ರತಿಭಾವಂತರು, ಅದೆಲ್ಲರೂ ಗೊತ್ತೇ ಇದೆ. ನಾಜರ್ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅದು ಎವ್ರಿಬಡಿ, ಹೋಲ್ ಆಫ್ ಇಂಡಿಯಾ ನೋಸ್. ವಾಟ್ ಇಸ್ ಗ್ರೇಟ್ ಅಬೌಟ್ ಹಿಮ್ ಈಸ್ ದ ಹ್ಯೂಮನ್ ಬೀಯಿಂಗ್ ಈಸ್. ಹೀ ಸೋ ಹ್ಯಾಸಲ್ ಫ್ರೀ. ಅವ್ರಿಗೆ ನಾವು ಪ್ರೊಫೆಷನಲ್ ಹಾಕೊಂಡ್ಬಿಟ್ರೆ ಯಾವ ಥರ ತೊಂದರೆನೂ ಇರಲ್ಲ, ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾರೆ. ಅಂಥ ವಂಡರ್ಫುಲ್ ಆರ್ಟಿಸ್ಟ್, ಗ್ರೇಟ್ ಹ್ಯೂಮನ್ ಬೀಯಿಂಗ್ ಜೊತೆ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ನಾಜರ್, ಲೆಟ್ಸ್ ಡೂ ಮೋರ್ ಫಿಲ್ಮ್ಸ್. ರಾಧಿಕಾ ಹ್ಯಾಸ್ ಬೀನ್ ಬ್ಯೂಟಿಫುಲ್. ನಮಗೆ ಶಿವಾಜಿ 1 ಆ ಕ್ಯಾರೆಕ್ಟರ್ ಇದೆಯಲ್ಲ, ಒಂದು ಸರ್ ರಿಯಲ್ ಆಗಿ ಒಂದು ಕ್ಯಾರೆಕ್ಟರು, ಆ ಎಮ್ಮ ತೀರೋಗಿದ್ದಾಳೆ, ಆದರೂ ಆಗಾಗ ಅವ್ನು ಕಣ್ಣು ಮುಂದೆ ಬರ್ತಾಳೆ, ಅವನಿಗೆ ಅಡ್ವೈಸ್ ಕೊಡ್ತಾಳೆ. ಆ್ಯಕ್ಚುಲಿ ನೀವೀಗ ಮತ್ತೆ ಸೂಕ್ಷ್ಮವಾಗಿ ನೋಡಿ, ರಾಧಿಕಾ ಕ್ಯಾರೆಕ್ಟರ್ ನನ್ನ ಮನಸ್ಸಾಕ್ಷಿ ತೀರೋದ ಮೇಲೆ ನನ್ನ ಮನಸ್ಸಿನ ಒಳಗಿರೋ ಗೊಂದಲಗಳು, ನಾನು ಇದನ್ನು ಮಾಡಬೇಕಾ ಮಾಡಬಾರ್ದ, ಯಾವುದು ಸರಿ ಯಾವುದು ತಪ್ಪು, ಎಲ್ಲವೂ ಇವ್ರ ಮೂಲಕ ನನಗೆ ಗೊತ್ತಾಗುತ್ತೆ ಚಿತ್ರದಲ್ಲಿ. ಅದೇ ಕ್ಯಾರೆಕ್ಟರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ನನಗೆ ಗೊಂದಲಗಳು ಬಂದಾಗ ಆ ಗೊಂದಲಗಳನ್ನು ಸೃಷ್ಟಿ ಮಾಡೋರು ಅವರೇ, ಅದನ್ನು ಸಾಲ್ವ್ ಮಾಡೋರು ಅವರೇ ಅಂತ ಕ್ಯಾರೆಕ್ಟರ್ ರಾಧಿಕಾ ಮಾಡಿದ್ದಾರೆ. ಸೊ ವೆರಿ ವೆರಿ ಪ್ಲೆಸೆಂಟ್, ವೆರಿ ವೆರಿ ಗ್ರೇಸ್ಫುಲ್, ಡಿಗ್ನಿಫೈಡ್ ಲೇಡಿ. ಥ್ಯಾಂಕ್ ಯು ರಾಧಿಕಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಶಿವಾಜಿ ಸುರತ್ಕಲ್ ಬಗ್ಗೆ. ಇನ್ನೇನಾದ್ರು ಸ್ಪೆಸಿಫಿಕ್ ಪ್ರಶ್ನೆಗಳೇನಾದರೂ ಕಲ್ಪ? ಖಂಡಿತವಾಗ್ಲು ರೆಗ್ಯುಲರ್ ಆಗಿ ಮಾಡ್ಬೇಕು ಅಂತಿದ್ವಿ ನಾವು. ಒಂದೊಂದು ಸಲ ಒಂದೊಂದು ಕೇಸ್ ಜೊತೆ ಬರ್ತಾನೆ ಅವನು. ಇನ್ಫ್ಯಾಕ್ಟ್ ಇದನ್ನ ಯಾಕೆ ವೆಬ್ ಸೀರೀಸ್ ಆಗಿ ಮಾಡಬಾರ್ದು, OTTಯಲ್ಲಿ ಶಿವಾಜಿ ಸಾಲ್ಸ್ ಅನ್ನೋ ಥರ ಒಂದು 12-13 ಕೇಸ್ ತೊಗೊಂಡು ಮಾಡಿ ಅಂತ ವಾಪಸ್ ಬಂದಿದೆ. ಬಟ್ ನಾವು ಸದ್ಯಕ್ಕೆ ಸಿನಿಮಾದಲ್ಲೇ ಆಗಾಗ ಶಿವಾಜಿ ಕಾಣಿಸ್ಕೊಳ್ತಾನೆ, ಬೇರೆ ಬೇರೆ ಕೇಸ್ಗಳನ್ನ ಸಾಲ್ವ್ ಮಾಡ್ತಾ. ಲಾಸ್ಟ್ ಟೈಮ್ 101, ಈ ಸಲ 131, ಕೇಸ್ ನಂಬರ್ 131 ಆಗಿದೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದರೆ, ನೀವು 101 131 ಹೋಗ್ಬೋದು ಅಥವಾ 45 ಹೋಗ್ಬೋದು. ಶಿವಾಜಿ ಹಿಂದೆ ಸಾಲ್ವ್ ಮಾಡಿದ ಕೇಸ್ ತೊಗೋಬೋದು,
19 ಅವನು ಹುಟ್ಟಿದಾಗ ಎಲ್ಲೋ ಅವನು ಇನ್ನೂ ಯಂಗರ್ ಆಗಿದ್ದಾಗ ಅಲ್ಲಿ ನಡೆಯುವಂಥ ಒಂದು ಮರ್ಡರ್ ಮಿಸ್ಟ್ರಿ ನಾವು ಮಾಡ್ಬೋದು, ಅಥವಾ ಮುಂದೆ ಮುದುಕನಾದ್ಮೇಲೆ ಶಿವಾಜಿ ಸಾಲ್ವ್ ಮಾಡಿದ ಒಂದು ಕ್ಯಾರೆಕ್ಟರ್ ತಗೋ, ಏನು ಬೇಕಾದ್ರೂ ಮಾಡ್ತೀವಿ. ಅಲ್ಲ ಇದಿದೆ, ರೇಂಜ್ ಇದೆ. ಈ ಫಿಲಮ್ ಆಲ್ಮೋಸ್ಟ್ ಸರ್ ಹೇಳಿದ್ರೆ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಶೂಟ್ ಮಾಡಿದ್ದೀವಿ. ಬೆಂಗಳೂರು ಮೇಜರ್ ಬೆಂಗಳೂರು ಶೂಟ್ ಆಯಿತು, ಆಮೇಲೆ ಯಲ್ಲಾಪುರದಲ್ಲಿ ಯಲ್ಲಾಪುರದಲ್ಲಿ ಒಂದು ಮೇಜರ್ ಸೆಗ್ಮೆಂಟ್ ಶೂಟ್ ಮಾಡಿದ್ವಿ, ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಮುರುಡೇಶ್ವರ, ಸೂರತ್ಕಲ್, ಉಡುಪಿ, ಕಾಪು, ಸೊ ಮೈಸೂರು, ಇದಿಷ್ಟು ಕಡೆ ಶೂಟ್ ಆಗಿದೆ. ಮೇಜರ್ ಎಲ್ಲ ಕರ್ನಾಟಕದಲ್ಲೇ ಶೂಟ್ ಆಗಿದೆ. ಟೀಮ್ ವೈಸ್ ಆ್ಯಕ್ಚುಲಿ ಕೋರ್ ಟೀಮ್ ಅಂತ ಹೇಳಬೇಕು ಅಂದರೆ ಆ್ಯಕ್ಚುಲಿ ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಸೇಮ್ ಟೀಮ್ ಇದೆ. ಸಿನಿಮಾಟೋಗ್ರಾಫರ್ ಮಾತ್ರ ನಮಗೆ ಮೊದಲನೇ ಸಿನಿಮಾ ಗುರುಪ್ರಸಾದ್ ಅಂತ ಇತ್ತು. ಈ ಸಿನಿಮಾದಲ್ಲಿ ಫಸ್ಟ್ ಭಾಗ ಮಾತ್ರ ಬಂದು ಒಂದು ಕೆಲವೊಂದು ದಿನ ಮಾತ್ರ ಗುರುಪ್ರಸಾದ್ ಅವರು ಮಾಡಿದ್ರು. ಅವ್ರ ಡೇಟ್ಸ್ ಸ್ವಲ್ಪ ಇಶ್ಯೂ ಅಂತ ದರ್ಶನ್ ಭಟ್ ಅನ್ನೋ ಸಿನಿಮಾಟೋಗ್ರಫರ್ ಜಾಯ್ನ್ ಆಗಿದ್ದಾರೆ. ಟೀಸರ್ಗೆ ಏನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ವಿಜುವಲ್ಸ್ ಆಗಿ, ಐ ತಿಂಕ್ ಕ್ರೆಡಿಟ್ ಶುಡ್ ಗೋ ಟು ದರ್ಶನ್ ಬಿಕಾಸ್ ತುಂಬ ಒಳ್ಳೆ ವಿಜುವಲ್ ಟ್ರೀಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಜುಡಾ ಅವ್ರದ್ದು ನಮ್ಮದು ಇದು ನಾಲ್ಕನೇ ಸಿನಿಮಾ ಒಟ್ಟಿಗೆ ನಾವು ಕೊಲಾಬರೇಟ್ ಮಾಡ್ತೀವಿ. ಸೇಮ್ ಒಂದು ಮ್ಯೂಸಿಕ್ಗಿಂತನೂ ಇನ್ನು ಟೂನ ಬೆಟರ್ ಆಗಿ ಮಾಡಬೇಕು ಅನ್ನೋ ಚಾಲೆಂಜ್ ತೊಗೊಂಡು ಫಿಲ್ಮಲ್ಲಿ ಆ್ಯಕ್ಚುಲಿ ಒಂದು ಎನ್ಸಾಂಬಲ್ ಕಾಸ್ಟ್ ದೊಡ್ಡ ಕಾಸ್ಟೇ ಇದೆ. ವಿದ್ಯಾಮೂರ್ತಿಯವರು ಒಂದಿಂದ ಮತ್ತೆ ಬರ್ತಾರೆ, ರಾಘವರಮಣ ಕೋಪ ಒಂದಿಂದ ಮತ್ತೆ ರಿಟರ್ನ್ ಬರ್ತಾರೆ, ಮೇಘನಾ ಗಾಂವ್ಕರ್ ಡಿ ಸಿ ಪಿ ದೀಪಾ ಅನ್ನೋ ಒಂದು ಪಾತ್ರ, ತುಂಬ ಒಂದು ಸ್ಟ್ರಾಂಗ್ ಫೀಮೇಲ್ ಪೊಲೀಸ್ ಅಧಿಕಾರಿ ಪಾತ್ರ ಕೊಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಹೊಸ ಕಲಾವಿದರು ಕೂಡ ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ತಾ ಇದ್ದಾರೆ, ಬಟ್ ತುಂಬ ಚೆನ್ನಾಗಿ ಎಲ್ಲೂ ಫಸ್ಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿನ್ನೆ ಐ ಹ್ಯಾಡ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ 5 ಸೀನಿಯರ್ ಆ್ಯಕ್ಟರ್ಸ್, ಒಟ್ಟಿಗೆ 5 ಜನ ಸೀನಿಯರ್ ಆ್ಯಕ್ಟರ್ಸು, ಬೇರೆ ಬೇರೆ ಅಪ್ರೋಚ್ ಟುವರ್ಡ್ಸ್ ಆ್ಯಕ್ಟಿಂಗ್. ಆ್ಯಕ್ಚುಲಿ ನಾಜರ್ ಸರ್, ರಮೇಶ್ ಭಟ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಸುಂದರ್ ಸರ್, ಶ್ರೀಧರ್ ಆ್ಯಂಡ್ ನಮ್ಮ ಸಿದ್ದಿಗು ಶ್ರೀಧರ್ ಸರ್, 5 ಜನ ಸೀನಿಯರ್ ಆ್ಯಕ್ಟರ್ಸು ಕಾಣಿಸ್ಕೊಂಡ್ರು. ಅದು ಕೂಡ ತುಂಬ ಇಂಟ್ರೆಸ್ಟ್ ಆಗಿ ಬಂತು. ಆ್ಯಂಡ್ ಆರಾಧ್ಯ ಅಂತ ಒಂದು 7 ವರ್ಷದ ಹುಡುಗಿ ಸರ್ ಮಗಳ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಸಿರಿ ಸುರತ್ಕಲ್ ಅವರ ಪಾತ್ರ. ಅಗೇನ್ ಶಿವಾಜಿಗೆ ಒಂದು ತುಂಬ ಎಕ್ಸ್ಪ್ರೆಸಿವ್ ಆಗಿರುವಂಥ ಒಂದು ಪಾತ್ರ. ಆ ಮಗು ತುಂಬ ಚೆನ್ನಾಗಿದೆ, 7 ಇಯರ್ ಓಲ್ಡ್ ಕಿದ್ದು ಎಲ್ಲೂ 7 ಇಯರ್ ಓಲ್ಡ್ ಕಿದ್ದಾಗ ಅನ್ಸಲ್ಲ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ. ತುಂಬ ಚೆನ್ನಾಗಿ ಲೈನ್ಸ್ ಎಲ್ಲ ತೊಗೊಂಡು ತುಂಬ ಎಮೋಷನ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ಹೆಚ್ಚಿನ ಬಂಡವಾಳವನ್ನ ಹಾಕಿ ಸಾಕಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಆದರೆ ಹಿಂದೆ ನೋಡಿದಂತ ಥಿಯೇಟರ್ ಜನಸಾಗರ ಬೇರೆ ಎಲ್ಲೂ ಯಾವತ್ತೂ ನೋಡಿಲ್ಲ ನಾವು. ಹಾಗಾಗಿ ಆ ಥಿಯೇಟ್ರಿಗೆ ಬರ್ತಾ ಇಲ್ಲ ಜನ, ನನಗೆ ಹೇಳೋಕ್ಕಾಗಲ್ಲ. ತುಂಬ ಚೂಸಿ ಆಗಿಬಿಟ್ಟಿದ್ದಾರೆ, ನಾನು ಈ ಫಿಲ್ಮ್ ನೋಡ್ತೀನಿ ಬೇರೆ ಯಾವ ಫಿಲ್ಮ್ ನೋಡೋಲ್ಲ ಅಂತ ಒಂದು ನಿರ್ಧಾರ ತೊಗೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಂಬರ್ 1 ಪಾಯಿಂಟ್. ನಂಬರ್ 2, ದ ಹೋಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ದು ಕಾಸ್ಟ್ ನೋಡಿದ್ರೆ ಸರ್, ಇತ್ತೀಚೆಗೆ ಇಡೀ ಫ್ಯಾಮಿಲಿ ಬರೋಕ್ಕೆ ಒಂದು ಭಾಳ ದೊಡ್ಡ ಕಾರಣ ಇರಬೇಕು ಥಿಯೇಟ್ರಿಗೆ. ಅಷ್ಟು ಒಂದು ಆಕರ್ಷಣೆ ಇರಬೇಕು ಆ ಫಿಲ್ಮಲ್ಲಿ. ಇದರ ಕ್ಯಾಸ್ಟಿಂಗ್ ಆ ಥರ ಇರಬೇಕು ಅಥವಾ ಸ್ಟೋರಿ ಆ ಥರ ಇರಬೇಕು, ಪರವಾಗಿ ಇದನ್ನು ನಾನು ಆಮೇಲೆ ಟಿವಿಯಲ್ಲಿ ನೋಡ್ಕೊಳ್ತೀನಿ, ಓ ಟಿ ಟಿಯಲ್ಲಿ ನೋಡ್ಕೊಳ್ತೀನಿ ಅಂತ ಅವ್ರಿಗೆ ಅನ್ನಿಸ್ಬಿಟ್ರೆ ನಮಗೆ ಭಾಳ ಅಪಾಯ ಅದು. ಆ ಚಿತ್ರಣ ಆ ಥರ ಇರಬಾರ್ದು. ಆಗ ಕೆಲವು ಫಿಲ್ಮ್ಸ್ ಖಂಡಿತ ಬರ್ತವೆ, ಡೌಟೇ ಇಲ್ಲ, ಅದು ಮತ್ತೆ ಮತ್ತೆ ಪ್ರೂವ್ ಆಗಿದೆ. ಆ್ಯಂಡ್ ಒಂದು ವಾರದಲ್ಲಿ ಓಡುತ್ತೆ ಅಂತ ನೀವು ಹೇಳ್ತಿರೋದು, ಆ ಬಿಸ್ನೆಸ್ ಮಾಡಲೇ ಚೇಂಜ್ ಆಗಿದೆ ಸರ್. ಒಂದು ಕಾಲದಲ್ಲಿ 100 ದಿನದಲ್ಲಿ ಏನು ಓಡ್ತಿತ್ತು ಆ ಗಳಿಕೆ ನಾವು 3 ದಿನದಲ್ಲಿ ಮಾಡಿಬಿಡ್ತೀವಿ ಈಗ. ಹಾಗಾಗಿ ರೆವಿನ್ಯೂ ವೈಸ್ ಏನು ಚೇಂಜ್ ಇಲ್ಲ, ಅಷ್ಟೇ ಜನ ನೋಡ್ತಾರೆ, ಬಟ್ ನಂಬರ್ ಆಫ್ ಶೋಸ್ ಕಡಿಮೆ ಆಗ್ತಿದೆ, ಥಿಯೇಟರ್ಸ್ ಜಾಸ್ತಿ ಆಗ್ತಾ ಇದೆ, ಬಟ್ ಇಟ್ಸ್ ಸ್ಟಿಲ್ ದ ಸೇಮ್. ರೆವಿನ್ಯೂ ಅದೇ ಇದೆ, ಜಾಸ್ತಿ ಇದೆ ಅದಕ್ಕೆ ಮಚ್ ಬೇಕು. ಹೌದು, ಇಲ್ಲ ಮಧ್ಯದಲ್ಲಿ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ, ನಾನು ನಾಜರ್ ಅದನ್ನೇ ಮಾಡ್ತಾ ಇದ್ದೀವಿ, ಈಗ ಮಾತಾಡ್ತಾ ಇದ್ದೀವಿ ನಾವು. ಕಮಲ್ ಸರ್ ಮತ್ತೆ ಅವ್ರಿಗೆ ಇಷ್ಟು ದೊಡ್ಡ ಯಶಸ್ಸು ಸಿಕ್ಕಿದ ಬಗ್ಗೆ ನಮ್ಮೆಲ್ರಿಗೂ ಖುಷಿ ಇದೆ. ಯಾಕಂದರೆ ಒಂದು 9-10 ವರ್ಷದಿಂದ ಸರಿಯಾದ ಒಂದು ಗೆಲುವು ಯಾವ ಕಡೆಯೂ ಸಿಗ್ತಾ ಇರಲ್ಲ ಅವ್ರಿಗೆ. ಅವ್ರ ಶ್ರಮ ಹಾಗೇ ಇರುತ್ತೆ, ಅವ್ರು 100% ಎಫರ್ಟ್ ಹಾಕ್ತಾರೆ ಏನು ಮಾಡಿದ್ರು, ಪ್ರತಿಯೊಂದು ವಿಷಯದಲ್ಲೂ ಮನಸ್ಫೂರ್ತಿಯಾಗಿ ಫುಲ್ ಎಫರ್ಟ್ ಹಾಕ್ತಾರೆ ಅವರು, ಬಟ್ ಅದು ಸಿಗಬೇಕಾದ ಪ್ರತಿಫಲ ಸಿಗ್ತಾ ಇರಲಿಲ್ಲ. ಅದೆಲ್ಲವೂ ಸೇರಿ ವಿಕ್ರಮ್ ಮೂಲಕ ಬಂದ್ಬಿಡ್ತು ಅನಿಸುತ್ತೆ. ಇದಕ್ಕಿಂತ ಒಂದು ಬೆಟರ್ ಟೈಮಿಂಗ್ ಇಲ್ಲ, ಈ ಟೈಮಲ್ಲಿ ಬಂತಲ್ಲ ಅದು, ಅದು ಫ್ಯಾಂಟಾಸ್ಟಿಕ್. ಅವ್ರಿಗೂ ಸರಿ, ನಮ್ಮ ಇಂಡಸ್ಟ್ರಿಗೂ ಸರಿ, ಭಾಳ ಖುಷಿಯಾಗಿದ್ದಾರೆ ಅವ್ರು, ಭಾಳ ಖುಷಿಯಾಗಿದ್ದಾರೆ, ಭಾಳ ರಿಲ್ಯಾಕ್ಸ್ಡ್ ಆಗಿದ್ದಾರೆ. ನನಗೂ ನಮ್ಮೆಲ್ಲರೂ ಕೂಡ ಭಾಳ ಖುಷಿ, ಅವ್ರ ಆಫ್ಟರ್ ಸರ್ಕಲ್ ಎಲ್ಲರೂ ಖುಷಿ. ಕ್ಲೋಸ್ ಆಗ್ತಾ ಇದೆಯಾ? ಓಕೆ ಓಕೆ. ಓ ನನಗೆ ಅದ್ರ ಬಗ್ಗೆ ಬಿಸ್ನೆಸ್ ವೈಸ್ ಅದು ಏನಾಗ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಸ್ಲೋ ಆಗಿ ಕಲ್ಚರ್ ಮಲ್ಟಿಪ್ಲೆಕ್ಸಸ್ ಕಡೆ ಇದಾಗ್ತಾ ಇದೆ. ಬಟ್ ಮೈಸೂರು ನಾವು ಲಾಸ್ಟ್ ಟೈಮ್ ಥಿಯೇಟರ್ ನೋಡಿದಾಗ ಡಿ ಆರ್ ಸಿ ಆಗಲಿ
ಮಾಲ್ ಆಫ್ ಮಾಲ್ಸಲ್ಲಾಗಲಿ. ಸೊ ಸ್ಲೋ ಆಗಿ ಐ ಥಿಂಕ್ ಪ್ರೇಕ್ಷಕರು ಚೂಸ್ ಮಾಡೋವಂಥದ್ದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಐ ಥಿಂಕ್ ಸ್ಲೈಟಾಗಿ ಶಿಫ್ಟ್ ಆಗ್ತಾ ಇದೆ. ಸೊ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಕರ್ನಾಟಕದಲ್ಲೂ ಆ್ಯಕ್ಚುಲಿ ನಾರ್ತ್ ಕರ್ನಾಟಕದಲ್ಲೂ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲೂ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಆಗ್ತಾ ಇದೆ. ಸ್ಲೋಲಿ ಇಟ್ಸ್ ಒಂದು ಸ್ಲೋ ಆಗಿ ಒಂದು ಶಿಫ್ಟ್ ಇದೆ. ಅದು ನೆಕ್ಸ್ಟ್ ಒಂದು 5 ಇಯರ್ಸಲ್ಲಿ ನೋಡಬೇಕು ಹೇಗಾಗುತ್ತೆ. ಎಲ್ಲರಿಂದ ಅವ್ರು ಕಲಿತಾ ಇದ್ರು, ಅವರಿಂದ ಇವ್ರವರೆಗೂ. ದಟ್ ಇಸ್ ದ ಬಿಗ್ಗೆಸ್ಟ್ ಇನ್ಪುಟ್. ನಮ್ಮ ಆಕ್ಟರ್ಸ್ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಸರ್, ನಾವು 100 ಡೈರೆಕ್ಟರ್ ಹತ್ರ ಕೆಲಸ ಮಾಡಿರ್ತೀವಿ, ಎಲ್ಲರಿಂದ ಕಲ್ತು ಬಿಡ್ತೀವಿ. ಸೊ ನಾವು ಡೈರೆಕ್ಟ್ ಮಾಡಿದಾಗ ಇಟ್ಸ್ ವೆರಿ ಈಸಿ. ಹೌದು, ಇದು ಮುಗಿದ ತಕ್ಷಣ ಒಂದು 2 ಫಿಲ್ಮ್ ನಾನು ಸ್ಟಾರ್ಟ್ ಮಾಡ್ಬೇಕು. ಈಗ ಅನೌನ್ಸ್ ಮಾಡ್ತೀನಿ, ಹೇಳ್ತೀನಿ. ಅದು ಮಾತಾಡ್ತಾನೆ ಇದೀವಿ. ಮೊನ್ನೆ ನಮ್ಮ ರಾಘವೇಂದ್ರ ಹುಣಸು ನನ್ನ ಬುಕ್ ರಿಲೀಸ್ ಬಂದಾಗಲೂ ಅದ್ರ ಬಗ್ಗೆ ಮಾತಾಡಿದ್ವಿ. ಯಾಕಂದ್ರೆ ಎಲ್ಲಿ ಹೋದ್ರೆ ಇದೇ ಪ್ರಶ್ನೆ ನನ್ಗೆ ಕೇಳ್ತಾರೆ ಜನ. ಪೆಟ್ರೋಲ್ ಬಂಕ್ ಹೋದ್ರೆ ಐ ಥಿಂಕ್ ಐ ಟೋಲ್ಡ್ ಯು ನೋ ಸರ್, ಯಾವುದೇ ಪೆಟ್ರೋಲ್ ಬಂಕ್ ನಾವು ಆಕ್ಟರ್ಸ್ ಇರ್ತದೆ ಅಲ್ಲಿ 3 ಕ್ವೆಶನ್ ಸರ್. ಫಸ್ಟ್ ಕ್ವೆಶನ್, ಸರ್ ಯಾವ ಸಿನಿಮಾ ಆಕ್ಟ್ ಮಾಡ್ತೀರಾ ಸರ್ ಅಂತ ಕೇಳ್ತಾನೆ. ಶಿವಾಜಿ ಸುರತ್ಕಲ್ 2 ಅಪ್ಪ ಸರ್, ಯಾವ ಸರ್ ನೆಕ್ಸ್ಟ್ ಫಿಲ್ಮ್ ಡೈರೆಕ್ಷನು ಅಂತ ಅದಕ್ಕೆ ಏನೋ ಒಂದು ಉತ್ತರ ಹೇಳಲೇಬೇಕು. 3ನೇ ಪ್ರಶ್ನೆ ಮಿಸ್ ಮಾಡದೆ ಕಳೆದ್ರೆ ಯಾವಾಗ ಸರ್ ವೀಕೆಂಡ್ ಹತ್ರ ಸ್ಟಾರ್ಟ್ ಅಂತ ಇದು ಉತ್ತರ ಕೊಡದೆ ಅದು ಬಿಗ ಮುಂತ್ರ ನನಗೆ ಅದು ವಿಸಿಟಿಂಗ್ ಕಾರ್ಡ್ ಥರ ಆಗ್ಬಿಟ್ಟಿದೆ. ನನ್ನ ಅಮೆರಿಕಾ ಅಮೃತ ವೃಷ್ಣಿ ಈ ಚಿತ್ರದ ಬಗ್ಗೆ ಎಷ್ಟು ಡಿಸ್ಕಸ್ ಮಾಡಿದಾರೋ ಜನ, ಅಷ್ಟೇ ವೀಕೆಂಡ್ ರಮೇಶ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಬಟ್ ಮೊನ್ನೆ ನಾವು ಮಾತಾಡ್ದಾಗ ಏನಕ್ಕೆ ಕೊಡ್ಲಿ ಅಂದರೆ, ಜನ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಮಿನಿ ಸೀರೀಸ್ ಆದರೂ ಮಾಡೋಣ. ನಮ್ಗೇನಾಗ್ತದೆ ಅಂದರೆ ಸರ್, ಅಲ್ಲಿ ಯಾರು ದೊಡ್ಡ ದೊಡ್ಡ ಕೂತ್ಬಿಟ್ಟಿದಾರೆ ಚೇರಲ್ಲಿ, ಅಲ್ಲಿ ಯಾರನ್ನು ತೊಗೊಂಡು ಕೂರಿಸೋದು? ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಾಧಕರು ಅಂತೂ ಇದ್ದಾರೆ, ಅದರಲ್ಲೇನು ಡೌಟೇ ಇಲ್ಲ. ಆ್ಯಂಡ್ ನಾವು ರೈತರು, ಸೈನಿಕರು ಅಂಥವ್ರೆಲ್ಲ ಕರ್ಕೊಂಬರ್ಬೇಕು ಅಂತೆಲ್ಲ ಆಸೆ ಇದೆ ನಮಗೆ. ಆದ್ರೆ ಕರ್ಕೊಂಬರೋದಾದ್ರೆ ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಿಲ್ಲ, ಅದನ್ನು ಅವರು ಸಾಲ್ವ್ ಮಾಡ್ತಿದ್ದಾರೆ ಚಾನಲ್ ಅವರು. ಬಟ್ ಅತಿ ಶೀಘ್ರದಲ್ಲಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ನಂದು ಕೂಡ ಆಗೋದು ಕೂಡ.